ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ವಿಷಯ ಚೆಸ್ಟ್ ವರ್ಕೌಟ್ ಇದು ನಮ್ಮ ಮೂರನೇ ವಿಡಿಯೋ ಆಗಿರುತ್ತೆ ನಿಮ್ಮ ರೆಗ್ಯುಲರ್ ವರ್ಕೌಟ್ ಇದರಲ್ಲಿ ಪ್ರೋಗ್ರಾಮ್ ನಲ್ಲಿ ಏನಪ್ಪಾ ಚೆಸ್ಟ್ ವರ್ಕೌಟ್ ಯಾವ ಯಾವ ಮಸಲ್ ಇದೆ ನಮ್ಮ ಚೆಸ್ಟ್ ಅಲ್ಲಿ ಕೆಲವರು ತಿಳ್ಕೊಂಡಿರ್ತಾರೆ ಚೆಸ್ಟ್ ಅಂದ್ರೆ ಎಲ್ಲ ಒಂದು ವೇರಿಯೇಷನ್ ಮಾಡೋಣ ಅದು ಬೆಂಚ್ ಪ್ರೆಸ್ ಇನ್ಕ್ಲೈನ್ ಡಿಕ್ಲೈನ್ ಪೆಕ್ ಫ್ಲೈಸ್ ಬಟ್ ಈ ಎಲ್ಲ ವರ್ಕೌಟ್ ಯಾವ ಮಸಲ್ ಗ್ರೂಪ್ ಮೇಲೆ ವರ್ಕ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಚೆಸ್ಟ್ ನಲ್ಲಿ ಮೂರು ರೀಜನ್ ಬರ್ತದೆ ಒಂದು ಬಂದು ಮೊದಲನೇದು ಬಂದು ಪೆಕ್ಟೋರಿಯಸ್ ಮೇಜರ್ ಅಂತ ಅಂದ್ರೆ ನಿಮ್ಮ ಅಪ್ಪರ್ ಚೆಸ್ಟ್ ಮಿಡ್ ಚೆಸ್ಟ್ ಎರಡು ಕವರ್ ಆಗುತ್ತೆ ಇನ್ನೊಂದು ಬಂದ್ಬಿಟ್ಟು ಪೆಕ್ಟೋರಿಯಲ್ ಮೈನರ್ ಅಂದ್ಬಿಟ್ಟು ಸೋ ನಿಮ್ಮ ಲೋವರ್ ಚೆಸ್ಟ್ ಏನಿದೆ ಈ ರೀಜನಿಂದ ಈ ರೀಜನ್ ಕವರ್ ಆಗೋದು ಪೆಕ್ಟೋರಿಯಲ್ ಮೈನರ್ ಮಿಡ್ ಸೆಕ್ಷನ್ ಅಂತ ಬರುತ್ತೆ ನಿಮ್ಮ ಮಧ್ಯದ ಭಾಗದ ಚೆಸ್ಟ್ ಸೋ ಇಷ್ಟು ಬಿಟ್ಟು ನಿಮ್ಮ ಡೆಪ್ತ್ ಆಫ್ ದಿ ಚೆಸ್ಟ್ ನಿಮ್ಮ ಚೆಸ್ಟ್ ಮಸಲ್ ಮಧ್ಯದಲ್ಲಿ ಇರುವಂತ ಚೆಸ್ಟ್ ಇದು ಈ ರೀಜನ್ನ ಹೇಗೆ ಟಾರ್ಗೆಟ್ ಮಾಡಬೇಕು ಯಾವ ವರ್ಕೌಟ್ ಮಾಡಿದ್ರೆ ಯಾವ ಮಸಲ್ ಮೇಲೆ ಎಫೆಕ್ಟಿವ್ ಆಗಿ ವರ್ಕೌಟ್ ಬೀಳುತ್ತೆ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಎಷ್ಟು ಫೋಕಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಎಲ್ಲ ವರ್ಕೌಟ್ ಮಾಡೋ ಮುಂಚೆ ಆ ಪರ್ಟಿಕ್ಯುಲರ್ ವಾರ್ಮ್ ಅಪ್ ಅಂತ ಮಾಡಿರ್ತೀವಲ್ವಾ ಸೊ ಅದೇ ರೀತಿ ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಪುಷಪ್ಸ್ ಅನ್ನೋದು ಕಾಮನ್ ವಾರ್ಮ್ ಅಪ್ ಎಕ್ಸಸೈಸ್ ಪುಷಪ್ಸ್ ಹೇಗೆ ಮಾಡಬೇಕು ಅನ್ನೋ ನಮ್ಮದು ವಿಡಿಯೋ ಇದೆ ಅದನ್ನು ಹೋಗಿ ನೋಡಿ ನಂಬರ್ ಆಫ್ ವೇರಿಯೇಷನ್ಸ್ ನೀವು ಎಷ್ಟು ಥರ ಪುಷಪ್ ಮಾಡಬೇಕಾಗತ್ತೆ ಬಿಗಿನರ್ಸ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಗೆ ಪುಷಪ್ ಮಾಡ್ಬೋದು ಅನ್ನೋದನ್ನು ಅದನ್ನು ತೋರಿಸ್ಕೊಟ್ಟಿದ್ದೀವಿ ಅದನ್ನು ಮುಗಿಸ್ಕೊಂಡು ನೀವು ಮೇನ್ ವರ್ಕೌಟ್ನ ಸ್ಟಾರ್ಟ್ ಮಾಡಿ ಅಂದರೆ ವೆಯ್ಟ್ಸ್ ಯೂಸ್ ಮಾಡೋದು ಹೇಗೆ ಮೆಷಿನಲ್ಲಿ ಹೇಗೆ ಮಾಡಬೇಕು ಮತ್ತು ಯಾವ ಮಸಲ್ ಗ್ರೂಪ್ಗೆ ವರ್ಕೌಟ್ ಬೀಳುತ್ತೆ ಅಂತ ನಾವು ಸ್ಟಾರ್ಟ್ ಮಾಡೋಣ ಈಗ ಮೊದಲನೇ ವರ್ಕೌಟ್ ಏನಪ್ಪ ಅಂದರೆ ಆಫ್ಟರ್ ಯುವರ್ ವಾರ್ಮ್ ಅಪ್ ನೀವು ಪುಷಪ್ ಮಾಡಿದ್ಮೇಲೆ ಯಾವ ವರ್ಕೌಟ್ ಸ್ಟಾರ್ಟ್ ಮಾಡ್ತೀರಾ ಜನರಲ್ ಆಗಿ ಕಾಂಪೌಂಡ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅದು ನಿಮ್ಮ ಎಲ್ಲ ಮಲ್ಟಿಪಲ್ ಜಾಯಿಂಟ್ಸ್ ವರ್ಕ್ ಆಗೋದು ದಟ್ ಇಸ್ ಕಾಲ್ಡ್ ಬೆಂಚ್ ಪ್ರೆಸ್ ಬೆಂಚ್ ಪ್ರೆಸ್ಸು ನೀವು ಬಿಗಿನರ್ ಆಗಿದ್ದರೆ ಅಥವಾ ನಿಮಗೆ ಸಪೋರ್ಟ್ ಯಾರೂ ಇಲ್ಲ ಅಂತ ಹೇಳಿದ್ರೆ ಇಂಡಿವಿಜುವಲ್ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಚೆಸ್ಟ್ ಮೆಷಿನ್ ಇರ್ತಾರೆ ಚೆಸ್ಟ್ ಆ್ಯಂಡ್ ಶೋಲ್ಡರ್ ಮೆಷಿನ್ ಮೊದಲನೇ ವೇರಿಯೇಷನ್ ಬಂದುಬಿಟ್ಟು ಬೆಂಚ್ ಪ್ರೆಸ್ನೇ ಹೇಗೆ ಮಾಡಬೇಕು ಫ್ಲ್ಯಾಟ್ ಬೆಂಚ್ ಪ್ರೆಸ್ ಸೊ ವೆಯ್ಟ್ನ ನಿಮ್ಮ ನಿಮಗೆ ಎಷ್ಟಾಗುತ್ತೆ ನಿಮ್ಮ ಕೆಪಾಸಿಟಿ ಮೇಲೆ ಮೇ ಬಿ ಇಫ್ ಯು ಆರ್ ಎ ಬಿಗಿನರ್ 10, 20, 15 ಆ ಥರ ಯೂಸ್ ಮಾಡ್ಕೊಳ್ಳಿ ಅಥವಾ ನೀವು ಇಂಟರ್ಮೀಡಿಯೇಟ್ ಆದರೆ ಮ್ಯಾಕ್ಸಿಮಮ್ ವೆಯ್ಟ್ ಹಾಕ್ಕೊಳ್ಳಿ ಬಿಕಾಸ್ ಮೊದಲನೇ ವರ್ಕೌಟಲ್ಲಿ ನಿಮಗೆ ಎನರ್ಜಿ ಜಾಸ್ತಿ ಇರುತ್ತೆ ನೀವು ಜಾಸ್ತಿ ವೆಯ್ಟ್ಸ್ನ ಪುಷ್ ಮಾಡ್ಬೋದು ಬೆಂಚ್ ಪ್ರೆಸ್ ಕಾಂಪೌಂಡ್ ಎಕ್ಸಸೈಸ್ ಆಗಿರೋದ್ರಿಂದ ಕ್ಯಾಲೋರಿ ಕೂಡ ಜಾಸ್ತಿ ಬರ್ನ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ಮ್ಯಾಕ್ಸಿಮಮ್ ವೆಯ್ಟ್ ಯೂಸ್ ಮಾಡಬೇಕು ಮಾಡೋಕ್ಕೆ ಮುಂಚೆ ನಿಮ್ಮ ಬಾಡಿ ಪಾಸ್ಚರ್ ಹೇಗಿರಬೇಕು ನಿಮ್ಮ ಎರಡು ಲೆಗ್ಸ್ನ ಕ್ಲೋಸ್ ಮಾಡಿಕೊಂಡು ಕಾಲ್ನ ಫುಲ್ ಸ್ಟೇಬಲ್ ಆಗಿ ನೆಲದ ಮೇಲೆ ರೆಸ್ಟ್ ಮಾಡಿರಬೇಕು ಒಂದು ಎರಡನೇದು ನಿಮ್ಮ ಕೋರ್ನ ಒಳಗೆ ಹೇಳ್ಕೊಳ್ಳಿ ನಾ ಮೂರನೇದು ಬಂದುಬಿಟ್ಟು ನಿಮ್ಮ ಚೆಸ್ಟ್ನ ರೈಸ್ ಮಾಡಬೇಕು ಚೆಸ್ಟ್ನ ಸ್ಲೈಟ್ಲಿ ಯು ನೀಡ್ ಟು ರೈಸ್ ನೀವು ಎಲ್ಲಿ ಯಾವ ಥರ ಮಲ್ಕೋಬೇಕು ಅಂದರೆ ನಿಮ್ಮ ಹ್ಯಾಂಡಲ್ ಎಕ್ಸಾಕ್ಟ್ಲಿ ನಿಮ್ಮ ಶೋಲ್ಡರ್ ಲೆಂತಲ್ಲಿ ಇರಬೇಕು ಅಥವಾ ಮಿಡ್ ಲೈನ್ ಆಫ್ ಯುವರ್ ಚೆಸ್ಟಲ್ಲಿ ಇರಬೇಕು ತುಂಬ ಹಿಂದೆ ಹೋಗಬೇಡಿ ತುಂಬ ಮುಂದೆನೂ ಬರಬೇಡಿ ಇಟ್ ಶುಡ್ ಬಿ ಆನ್ ಯುವರ್ ಮಿಡ್ ಲೈನ್ ಆಫ್ ದ ಚೆಸ್ಟ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಹೇಗೆ ಪುಷ್ ಮಾಡಿ ಮೇಲೆ ಹಿಂಗೆ ಮಾಡಬೇಕಾದ್ರೆ ಬ್ರೀದ್ ಔಟ್ ಮಾಡಿ ಪುಷ್ ಆ್ಯಂಡ್ ಸ್ಲೋಲಿ ಡೌನ್ ಫೋಕಸ್ ಮಾಡಬೇಕಾಗತ್ತೆ ಚೆಸ್ಟ್ ಮೇಲೆ ಫೋಕಸ್ ಮಾಡಿ ಪುಷ್ ಮಾಡಿ ಅಪ್ ಸ್ಲೋ ಡೌನ್ ಫೋಕಸ್ ಆ್ಯಂಡ್ ಅಪ್ ಟೈಟ್ ಯುವರ್ ಚೆಸ್ಟ್ ಕೆಳಗೆ ಬರ್ತಾ ಬ್ರೀದ್ ಇನ್ ಮಾಡಿ ಮೇಲೆ ಪುಷ್ ಮಾಡಬೇಕಾದ್ರೆ ಬ್ರೀದ್ ಔಟ್ ಮಾಡಿ ಕೆಳಗೆ ಹೋಗ್ತಾ ಬ್ರೀದ್ ಇನ್ ಮಾಡಿ ಪುಷ್ ಮಾಡೋ ಟೈಮಲ್ಲಿ ನಿಮ್ಮ ಚೆಸ್ಟ್ನ ಟೈಟ್ ಮಾಡಿ ಇದರಲ್ಲಿ ಇನ್ನೂ ನಿಮಗೆ ಕೌಂಟ್ ಜಾಸ್ತಿ ಮಾಡಬೇಕು ಅಥವಾ ಆ ಥರ ಏನಾದರೂ ಇದ್ದರೆ ಇಟ್ ಬೇಸ್ಡ್ ಆನ್ ಯುವರ್ ಪ್ರೋಗ್ರಾಮ್ ನೀವೇನಾದರೂ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಕೌಂಟ್ ಜಾಸ್ತಿ ಇರಬೇಕಾಗತ್ತೆ ಅಥವಾ ನೀವೇನಾದರೂ ಸ್ಟ್ರೆಂತ್ ಟ್ರೈನಿಂಗ್ ಏನಾದರೂ ನಿಮ್ಮ ಮಸಲ್ನ ನೀವು ಬ್ರೇಕ್ ಡೌನ್ ಮಾಡಬೇಕು ಮಸಲ್ನ ಪಂಪ್ ಮಾಡಬೇಕು ಅಂದರೆ ನಿಮ್ಮ ಕೌಂಟ್ಸು 8 to 12 ಇಟ್ಕೊಂಡ್ರೆ ಒಳ್ಳೆಯದು ನಮ್ಮ ಎರಡನೇ ವೇರಿಯೇಷನ್ ಬಂದು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗಿರೋಂಥದ್ದು ಹೇಗೆ ಅಂದರೆ 40 to 45 ಡಿಗ್ರಿ ಇನ್ಕ್ಲೈನ್ ಇರಬೇಕಾಗತ್ತೆ ನಿಮ್ಮ ಬೆಂಚು ಇದನ್ನು ಆ್ಯಸ್ ಇಟ್ ಈಸ್ ಬೆಂಚ್ ಪ್ರೆಸ್ ನೀವು ಹೇಗೆ ಮಾಡಿದ್ವಿ ಫಸ್ಟ್ ವೇರಿಯೇಷನ್ ಅದೇ ರೀತಿ ಪರ್ಫಾರ್ಮ್ ಮಾಡಬೇಕಾಗತ್ತೆ ಯು ನೀಡ್ ಟು ಹೋಲ್ಡ್ ದ ಹ್ಯಾಂಡಲ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ ನೀವು ಹ್ಯಾಂಡಲ್ ಹೋಲ್ಡ್ ಮಾಡಬೇಕಾದ್ರೆ ಯು ಆರ್ ನಾಟ್ ಸಪೋಸ್ ಟು ತುಂಬ ಜನ ಹಿಂಗೆ ಬೆಂಡ್ ಮಾಡಿಬಿಡ್ತಾರೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ದಟ್ ಈಸ್ ವೇರ್ ಇಟ್ ವಿಲ್ ಹರ್ಟ್ ಯುವರ್ ರಿಸ್ಟ್ ರೀಜನ್ ಸೊ ಯು ಶುಡ್ ಆಲ್ವೇಸ್ ಹೋಲ್ಡ್ ಇಟ್ ಲೈಕ್ ದಿಸ್ ಗ್ರಿಪ್ ಸ್ಟ್ರಾಂಗ್ ಆಗಿರಲಿ ತಮ್ಮನ್ನ ಆದರೆ ಒಳಗೆ ಹಾಕೊಳ್ಳಿ ಇಲ್ಲಾಂದರೆ ಇಟ್ಸ್ ಅಪ್ ಟು ಯು ಕ್ಯಾನ್ ಪುಟ್ ಇಟ್ ಔಟ್ ಸೈಡ್ ಬಟ್ ಯು ಆರ್ ನಾಟ್ ಸಪೋಸ್ ಟು ಫೋಲ್ಡ್ ಯುವರ್ ಬೆಂಡ್ ಯುವರ್ ರಿಸ್ಟ್ ಓಕೆನಾ ನೀವು ಇದು ರಿಸ್ಟ್ನ ಬೆಂಡ್ ಮಾಡಿದಷ್ಟು ನೀವು ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಈ ಮಿಸ್ಟೇಕ್ ಕೂಡ ಮಾಡ್ತಿರ್ತಾರೆ ಇದು ಆ್ಯಸ್ ಇಟ್ ಈಸ್ ನೀವು ಬೆಂಚ್ ಪ್ರೆಸ್ ಹೇಗೆ ಪರ್ಫಾರ್ಮ್ ಮಾಡಿದ್ರೆ ಅದೇ ಥರನೇ ಮಾಡಬೇಕು ನಿಮ್ಮ
ನಿಮ್ಮ ಕೈಲಿ ಎಷ್ಟಾಗುತ್ತೋ ಆ ವೆಯ್ಟ್ನ ಮಾತ್ರ ಯೂಸ್ ಮಾಡಿ. ಕಮ್ ಆನ್, ಸ್ಟಾರ್ಟ್ ಡೂಯಿಂಗ್ ದಿಸ್. ಇಲ್ಲೂ ಕೂಡ ನಿಮ್ಮ ಕೋರ್ ಟೈಟ್ ಇರಬೇಕು, ಚೆಸ್ಟ್ನ ರೈಸ್ ಮಾಡಿರಬೇಕು, ಎರಡೂ ಕಾಲನ್ನ ಕ್ಲೋಸ್ ಮಾಡಿಟ್ಕೊಂಡು ಜಸ್ಟ್ ಲಿಫ್ಟ್ ಮಾಡಬೇಕಾದ್ರೆ ಚೆಸ್ಟ್ನ ಟೈಟ್ ಮಾಡಿ ಕೆಳಗೆ ಹೋಗ್ತಾ ರಿಲೀಸ್ ಮಾಡಿ. ಚೆಸ್ಟ್ ಟೈಟ್ ಆ್ಯಂಡ್ ಡೌನ್ ಅಗೇನ್. ಇಲ್ಲಿ ಬ್ರೀದಿಂಗ್ ಮೆಥಡಿಗೆ ಮೇಲೆ ಹೋಗ್ತಾ ಬ್ರೀತ್ ಔಟು, ಕೆಳಗೆ ರಿಲೀಸ್ ಮಾಡ್ತಾ ಬ್ರೀತ್ ಇನ್. ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್. ಚೆಸ್ಟ್ನ ಮಾತ್ರ ಫೋಕಸ್ ಮಾಡ್ತಾ ಇರಬೇಕು ಎಲ್ಲ 8-12 ರೆಪ್ಸ್. ಓಕೆನಾ? ಈಗ ನಾವು ಮಾಡ್ತಾ ಇರೋವಂಥದ್ದು ಮೂರನೇ ವೇರಿಯೇಷನ್, ಅದು ಬಂದು ಪೆಕ್ ಫ್ಲೈಸ್. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೆಕ್ ಫ್ಲೈಸ್ ಮೆಷಿನ್ನು ಜಿಮ್ಗಳಲ್ಲಿರುತ್ತೆ. ಇದರಲ್ಲಿ ಹೇಗೆ ನೀವು ವರ್ಕೌಟ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೇಳಿ. ನೀವು ಹ್ಯಾಂಡಲ್ ಏನಿರುತ್ತಲ್ಲ ಅದು ನಿಮ್ಮ ಶೋಲ್ಡರ್ ಲೆಂತ್ಗೆ ಇರಬೇಕಾಗುತ್ತೆ. ಓಕೆ, ಸೊ ಇಟ್ ಶುಡ್ ನಾಟ್ ಗೋ ಡೌನ್, ತುಂಬ ಕೆಳಗಿರಬಾರ್ದು, ತುಂಬ ಮೇಲೂ ಇರಬಾರ್ದು. ಸೊ ತುಂಬ ಜನ ಆ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಳ್ಳಲ್ಲ. ಕೂತ್ಕೋಬೇಕಾದ್ರೆ ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿರಬೇಕು. ಪ್ಲೇಸ್ಮೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ನಿಮ್ಮ ಲೆಗ್ ಪ್ಲೇಸ್ಮೆಂಟು, ನಿಮ್ಮ ಕೋರ್ ರೀಜನ್ನ ಒಳಗೆ ಇಳ್ಕೊಳ್ಳೋದು, ನಿಮ್ಮ ಹೊಟ್ಟೆ ಭಾಗನ ಒಳಗೆ ಇಳ್ಕೋಬೇಕಾಗುತ್ತೆ. ಚೆಸ್ಟ್ನ ರೈಸ್ ಮಾಡಬೇಕಾಗುತ್ತೆ. ಚೆಸ್ಟ್ನ ರೈಸ್ ಮಾಡಿ ಈಗ ಏನು ಮಾಡಬೇಕು ನೀವು, ಆ್ಯಸ್ ಇಟ್ ಈಸ್ ಈಗ ಪುಲ್ ಮಾಡ್ತಾ ಬ್ರೀತ್ ಔಟ್ ಮಾಡಿ, ರಿಲೀಸ್ ಮಾಡ್ತಾ ಬ್ರೀತ್ ಇನ್ ಮಾಡಿ. ನಾನು ಹೇಳಿದಾಗೆ ಇದು ನಿಮ್ಮ ಡೆಪ್ತ್ ಆಫ್ ದಿ ಚೆಸ್ಟ್, ನಿಮ್ಮ ಈ ಲೈನ್ ಆಫ್ ದಿ ಚೆಸ್ಟಿಗೆ ವರ್ಕೌಟ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕು, ಚೆಸ್ಟ್ ಸ್ಟಾರ್ಟ್ ಪರ್ಫಾರ್ಮಿಂಗ್. ಇದು ಕೂಡ ಅಷ್ಟೇ, ಚೆಸ್ಟ್ನ ಟೈಟ್ ಮಾಡಿ, ಬ್ರೀತ್ ಔಟ್ ಮಾಡಿ, ಇನ್ನು ಗೋಯಿಂಗ್ ಬ್ಯಾಕ್ ಬ್ರೀತ್ ಇನ್ ಮಾಡಬೇಕು. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್. ಈಗ ನಿಮಗೆ ಮೊದಲನೇ ಎರಡು ವರ್ಕೌಟ್ ಹೇಗೆ ಮಾಡಿದ್ರಿ ಅದೇ ಥರ ಇದನ್ನು ಪರ್ಫಾರ್ಮ್ ಮಾಡಬೇಕು. ನಂಬರ್ ಆಫ್ ರೆಪ್ಸ್ ಬಂದುಬಿಟ್ಟು, ಈಗ ನೀವು ರೆಪ್ಸ್ ಏನು ಮಾಡಬೇಕಾಗುತ್ತೆ, ಅದನ್ನ 8-12 ರೆಪ್ಸು ಮ್ಯಾಕ್ಸಿಮಮ್ ವೆಯ್ಟ್ ಯೂಸ್ ಮಾಡಿ. ಮಸಲ್ ಬ್ರೇಕ್ ಡೌನ್ ಆಗಿ ನಿಮಗೆ ಗ್ರೋತ್ ಚೆನ್ನಾಗಿರುತ್ತೆ. ಫೋಕಸ್ ಮಾಡಿ ಕರೆಕ್ಟಾಗಿ ವರ್ಕೌಟ್ ಮಾಡ್ಬೇಕಾದ್ರೆ. ಮತ್ತು ಮೂರನೇ ವಿಚಾರ ಏನಪ್ಪ ಅಂದರೆ, ಬ್ರೀತಿಂಗ್ ಪ್ಯಾಟರ್ನ ಮರೆಯೋಕೆ ಹೋಗ್ಬೇಡಿ. ನಮ್ಮ ನಾಲ್ಕನೇ ವೇರಿಯೇಷನ್ನು ಕೇಬಲ್ ಕ್ರಾಸ್ ಓವರ್ ಫಾರ್ ಯುವರ್ ಲೋವರ್ ಪೆಕ್ಟೋರಿಯಲ್ ಮಸಲ್. ನಿಮ್ಮ ಲೋವರ್ ಚೆಸ್ಟಿಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಕೇಬಲ್ ಕ್ರಾಸ್ ಓವರ್ನ? ಈಗ ನಿಮ್ಮ ಜಿಮ್ಗಳಲ್ಲಿ ಕೇಬಲ್ ಕ್ರಾಸ್ ಓವರ್ ತುಂಬ ಲೆಂತ್ ಆಗಿರುತ್ತೆ, ಅಲ್ಲಿಂದನೂ ಕೂಡ ಮಾಡ್ಬೋದು. ಎರಡನೇದು ಇದು ಫಂಕ್ಷನಲ್ ಟ್ರೈನರು. ಇದರಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ಹೇಗಿರಬೇಕು ಅಂದರೆ, ಆನ್ ಯುವರ್ ಅಬೌವ್ ಯುವರ್ ಶೋಲ್ಡರ್ಸ್ ಇರಬೇಕಾಗ್ತದೆ. ಸೊ ಇದು ಯಾವ ಹೈಟಲ್ಲಿ ಇದ್ರೂ ತೊಂದರೆ ಇಲ್ಲ, ಬಟ್ ಇಟ್ ಶುಡ್ ನಾಟ್ ಬಿ ಬಿಲೋ ಯುವರ್ ಶೋಲ್ಡರ್ಸ್. ಶೋಲ್ಡರ್ ಕೆಳಗಿದ್ರೆ ನೀವು ಪರ್ಫಾರ್ಮ್ ಮಾಡಲಿಕ್ಕಾಗಲ್ಲ. ಇಟ್ ಶುಡ್ ಆಲ್ವೇಸ್ ಬಿ ಮೋರ್ ದೆನ್ ಯುವರ್ ಶೋಲ್ಡರ್ಸ್. ಓಕೆ, ಸೊ ನಾವು ವಾಟ್ ಯು ಕ್ಯಾನ್ ಡೂ ಇಸ್ ಈ ಥರ ಹ್ಯಾಂಡಲ್ಗಳು ಎರಡು ಕಡೆ ಹಾಕ್ಕೊಳ್ಳಿ. ನಿಮ್ಮ ಬೇಕಾಗಿರುವಂಥ ವೆಯ್ಟ್ ಯಾರ ಬಿಗಿನರ್ 5 kgಯಿಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ಪಾಸ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಸರಿಯಾಗಿ ಫ್ಲೆಕ್ಸ್ ಮಾಡಲಿಲ್ಲ ಅಂದರೆ ಆ ಮಸಲ್ಗೆ ಅದು ವರ್ಕೌಟ್ ಆಗೋದಿಲ್ಲ. ಓಕೆ, ಸ್ಟಾರ್ಟ್, ಕಮ್ ಸ್ಟಾರ್ಟ್. ಸೊ ಇದನ್ನು ಇಲ್ಲೂ ಕೂಡ ಅಷ್ಟೇ, ಚೆಸ್ಟ್ನ ರೈಸ್ ಮಾಡಬೇಕು, ಕೋರ್ ಟೈಟ್ ಮಾಡಬೇಕಾಗುತ್ತೆ. ನಿಮ್ಮ ಲೋವರ್ ಪೆಕ್ಟೋರಿಯಲ್ ಮಸಲ್, ನಿಮ್ಮ ಲೋವರ್ ಚೆಸ್ಟ್ಗೆ ಟಾರ್ಗೆಟ್ ಮಾಡ್ತಾ ಫುಲ್ ಫ್ಲೆಕ್ಸ್ ಮಾಡಬೇಕಾಗುತ್ತೆ, ಬ್ರೀದ್ ಔಟ್ ಮಾಡಬೇಕಾಗುತ್ತೆ ನಿಮ್ಮ ಲೋವರ್ ಚೆಸ್ಟು. ಇದರಲ್ಲಿ ನಮಗೆ ಎರಡು ರೀಜನ್ ಬರ್ತದೆ, ನಿಮ್ಮ ಚೆಸ್ಟ್ ಸೈಡ್, ಇನ್ನೊಂದು ಲೋವರ್ ಚೆಸ್ಟು. ನಿಮ್ಮ ಚೆಸ್ಟ್ ಸೈಡ್ ಕೂಡ ಇದು ಮೇಜರ್ಲಿ ವರ್ಕ್ಸ್ ಆನ್ ಯುವರ್ ಸೈಡ್ಸ್ ಆಫ್ ಯುವರ್ ಚೆಸ್ಟ್, ಲೋವರ್ ಪೆಕ್ಟೋರಿಯಲ್ ಮಸಲ್ ಈ ರೀಜನ್ಗೆ. ಇನ್ನೂ ನಿಮಗೆ ಇನ್ನೂ ಕಂಪ್ಲೀಟ್ ಡೆಪ್ತ್ ನಿಮಗೆ ಬಾಟಮ್ ಲೈನ್ ಬೇಕು ಅಂತ ಹೇಳಿದಾಗ, ನಿಮಗೆ ಅದರಲ್ಲಿ ಪರ್ಟಿಕ್ಯುಲರ್ ಡಿಕ್ಲೈನ್ ಡಂಬಲ್ ಪ್ರೆಸ್ ಮಾಡ್ಬೋದು ಅಥವಾ ಡಿಕ್ಲೈನ್ ಬಾರ್ಬೆಲ್ ಪ್ರೆಸ್ ಮಾಡ್ಬೋದು. ಕೆಲವರೆಲ್ಲ ತುಂಬ ಫಾಸ್ಟಾಗಿ ಮಾಡ್ತಿರ್ತಾರೆ ಜಿಮ್ಮಲ್ಲಿ, ಅದನ್ನೆಲ್ಲ ಫಾಲೋ ಮಾಡೋಕೆ ಹೋಗ್ಬೇಡಿ. ಆದಷ್ಟು ಗೈಡೆನ್ಸ್ ತೊಗೊಳ್ಳಿ, ಚೆಸ್ಟ್ ರೀಜನ್ನ ಟಾರ್ಗೆಟ್ ಫೋಕಸ್ ಮಾಡ್ತಾ ಟಾರ್ಗೆಟ್ ಮಾಡ್ತಾ ನೀವು ಟೈಟ್ ಮಾಡಿ, ಲೋವರ್ ಚೆಸ್ಟ್ನ ಟೈಟ್ ಮಾಡಿ ಆ್ಯಂಡ್ ಲಿವ್ ಇಟ್ ವೆರಿ ಸ್ಲೋಲಿ. ಇಲ್ಲಿ ಬ್ರೀತಿಂಗ್ ಹೇಗಿರ್ಬೇಕು ಟೆಕ್ನಿಕ್ ಅಂದರೆ, ವೆನ್ ಯು ಆರ್ ಪುಲ್ಲಿಂಗ್ ಯು ಶುಡ್ ಬ್ರೀದ್ ಔಟ್, ವೆನ್ ಯು ಆರ್ ಮೂವಿಂಗ್ ಬ್ಯಾಕ್ ಯು ಶುಡ್ ರಿಲೀಸಿಂಗ್ ಯು ಶುಡ್ ಬ್ರೀದ್ ಇನ್. ಪುಲ್ಲಿಂಗ್ ಬ್ರೀದ್ ಔಟ್ ರಿಲೀಸಿಂಗ್ ಬ್ರೀತ್. ಇದನ್ನು ವಾರದಲ್ಲಿ ಎರಡು ಸಲ ಈ ಥರ ಲೋವರ್ ಪೆಕ್ಟೋರಿಯಲ್ ಮಸಲ್ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಲೋವರ್ ಚೆಸ್ಟು ಶೇಪ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ 4 ಎಫೆಕ್ಟಿವ್ ವರ್ಕೌಟ್ ಚೆಸ್ಟಿಗೆ. ಓಕೆ, ನಿಮ್ಮ ಅಪ್ಪರ್ ಚೆಸ್ಟು, ಲೋವರ್ ಚೆಸ್ಟು, ಮಿಡ್ ಲೈನು ಮತ್ತು ಡೆಪ್ತ್ ಆಫ್ ದಿ ಚೆಸ್ಟು, 4 ಮಸಲ್ಗೆ ಎಷ್ಟು ನೀಟಾಗಿ ವರ್ಕೌಟ್ ಮಾಡಬೇಕು, ಯಾವ ಥರ ನೀವು ಫಾರ್ಮ್ ಮೇಂಟೈನ್ ಮಾಡಬೇಕು, ನಿಮ್ಮ ಪಾಶ್ಚರ್ ಹೇಗಿರಬೇಕು, ಮತ್ತು ನಿಮ್ಮ ಬ್ರೀತಿಂಗ್ ಮೆಥಡ್ ಹೇಗಿರಬೇಕು, ಇದನ್ನೆಲ್ಲ ಫಾಲೋ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಚೆಸ್ಟಲ್ಲಿ ಇನ್ನೂ ಹಲವಾರು ವೇರಿಯೇಷನ್ಸ್ ಇದ್ದಾವೆ, ಅದರಲ್ಲೇನಾದ್ರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಮೆನ್ಷನ್ ಮಾಡಿ, ನನಗೆ ಆನ್ಸರ್ ಮಾಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಿಮ್ಮ ಸ್ನೇಹಿತರು ಕೂಡ ಇದನ್ನು ಲಿಂಕ್ಗಳನ್ನ ಕಳಿಸಿ, ಬಿಕಾಸ್ ಅವರು ಜಿಮ್ಗಳಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಿರ್ತಾರೆ, ಯಾರೂ ಅದನ್ನು ಹೇಳ್ಕೊಡ್ತಾ ಇರಲ್ಲ, ಅಥವಾ ಮೇ ಬಿ ಸಮ್ ಅದರ್ ರೀಸನ್ಸ್ ಅದು ರಾಂಗ್ ಪಾಶ್ಚರ್ಗೆ, ಬಿಕಾಸ್ ಅಸಿಸ್ಟ್ ಮಾಡೋದಿಲ್ಲದೆ ಇರ್ಬೋದು, ಅಥವಾ ನಾಲೆಡ್ಜ್ ಸ್ವಲ್ಪ ಕಮ್ಮಿ ಇದ್ದು ಮಾಡೋವಂಥದ್ದು ಇರ್ಬೋದು. ಇದರಿಂದ ರಿಸಲ್ಟ್ ಬರದೇ ಹೋಗುತ್ತೆ. ಜಿಮ್ಮಲ್ಲಿ ಹೋದಾಗ ನೀವು ಈ ವೀಡಿಯೋ ಹೋಗೋಕ್ಕೆ ಮುಂಚೆ, ಒಂದು 5-10 ನಿಮಿಷದ ಮುಂಚೆ ನೀವು ಯಾವ ವರ್ಕೌಟ್ ಮಾಡ್ತೀರಿ, ಇವಾಗ ಚೆಸ್ಟ್ ಅಂದರೆ ಚೆಸ್ಟ್ದು ಈ ಥರ ರಿಲೇಟೆಡ್ ನೀವು ವೀಡಿಯೋ ನೋಡಿಬಿಟ್ಟು ನೀವು ಅಲ್ಲೋಗಿ ಮಾಡೋದ್ರಿಂದ ನಿಮಗೆ ರೈಟ್ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಎರಡನೇದು ನೀವು ಕರೆಕ್ಟಾಗಿ ವರ್ಕೌಟ್ನ ಮಾಡ್ತೀರ ಮಾಡಿ ಮುಗಿಸ್ತೀರಾ. ಓಕೆನಾ? ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ನೆಕ್ಸ್ಟ್ ಮಸಲ್ನ ಟಾರ್ಗೆಟ್ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.